स्वागत है आप सभी का एसएस न्यूज़ में मैं आपके साथ मुस्कान लगातार फर्जी पत्रकारों की आए दिन कोई अनहोनी वाली घटनाएं सामने आ रही हैं जिसका ताजा उदाहरण आज सामने आया है विजयपुर शहर में आज एक प्रेस कॉन्फ्रेंस के जरिए विजयपुर एसपी एचडी आनंद कुमार की ओर से एक बड़ा खुलासा किया गया है दरअसल शहर में स्थित मेटल फैक्ट्रीज में जाकर कोई फर्जी पत्रकारों की ओर से फैक्ट्री मालिक को डराया वो धमकाया गया है और इसी के साथ ही कुछ पैसों की भी मांग किए जाने की सूचना देते नजर आए एसपी आनंद कुमार इस खबर के प्रति वे इस दौरान जनता को जन जागरूक भी करते हुए नजर आए हैं और इसी के साथ ही वे बोले कि इस तरह के फर्जी पत्रकारों से जनता सावधान रहे और इस मामले पर जल्द ही कार्रवाई की जाएगी जिसके बाद ही इस केस का पूरा खुलासा किए जाने की बात सामने आई है बालाजी मेटल्स मैनुफेक्चर ಘಟಕಕ್ಕೆ ಫ್ಯಾಕ್ಟ್ರಿಗೆ ಕೆಲವು ನಕಲಿ ಪತ್ರಕರ್ತರುಗಳು ಹೋಗಿ ಅವರಿಗೆ ನೀವು ಏನು ಪಾತ್ರೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಿ ಅದು ಸರ್ಕಾರದ ಏ ಸೀಸ್ ಮೆಟೀರಿಯಲ್ಸ್ ಏನು ಅಲ್ಯುಮಿನಿಯಮ್ ಇದೆ ಈ ವೈರ್ಸು ಅಂಥ ಅಲ್ಯುಮಿನಿಯಮ್ಸು ವೈರ್ಗಳನ್ನು ಯೂಸ್ ಮಾಡಿ ನೀವು ಈ ಪಾತ್ರೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ಈ ಹಿನ್ನೆಲೆಯಲ್ಲಿ ನಾವು ನಿಮಗಿದನ್ನು ನ್ಯೂಸ್ ಮಾಡಿ ತೊಂದರೆ ಕೊಡ್ತೀವಿ ಇಲ್ಲ ಅಂತೇಳಿದ್ರೆ ನೀವು ನಮಗೆ ಹಣವನ್ನು ಕೊಡಬೇಕಾಗ್ತದೆ ಅಂಥೇಳಿ ಅವರು ಕಂಪನಿಯವರಿಗೆ ಧಮಕಿ ಹಾಕಿರುವಂಥ ನಕಲಿ ಪತ್ರಕರ್ತರುಗಳು ಹೋಗಿದ್ದಾರೆ ಈ ವೇಳೆಯಲ್ಲಿ ಆ ಕಂಪನಿ ಮಾಲೀಕರು ಮತ್ತು ಅವರ ವರ್ಕರ್ಸ್ ಮತ್ತು ಈ ನಕಲಿ ಪತ್ರಕರ್ತರ ಒಟ್ಟಿಗೆ ಅದೊಂದು ಜಗಳ ಆಗಿದೆ ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಈ ಜಗಳ ಮುಂದುವರೆದಿದೆ ಈ ಹಿನ್ನೆಲೆಯಲ್ಲಿ ಈ ಕಂಪನಿ ಕಡೆಯಿಂದ ಒಂದು ಕಂಪ್ಲೇಂಟ್ ನಮಗೆ ಬಂದಿದೆ ಮತ್ತು ಈಗಾಗಲೇ ಅವರು ಹೊಡೆದಾಟ ಮಾಡಿಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಎರಡೂ ಕಡೆಯಿಂದ ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಪ್ರಕರಣ ದಾಖಲಾಗಿದೆ ಯಾವುದೇ ರೀತಿಯಲ್ಲಿ ಈ ರೀತಿಯ ವ್ಯವಹಾರಗಳಲ್ಲಿ ಭಾಗವಹಿಸುವಂಥದ್ದು ತಪ್ಪಾಗಿದೆ ನಕಲಿ ಪತ್ರಕರ್ತರುಗಳು ಈಗಾಗಲೇ ಹಲವಾರು ಕಡೆ ಈ ರೀತಿಯ ಪ್ರಕರಣಗಳಾಗಿರುವಂಥದ್ದು ನಮ್ಮ ಗಮನಕ್ಕೂ ಬಂದಿದೆ ಯಾವಾಗಲೂ ಪತ್ರಕರ್ತರು ಬಂದಂಥ ವೇಳೆಯಲ್ಲಿ ಅವ್ರಿಗೆ ಅಕ್ರೆಡಿಷನ್ ಕಾರ್ಡ್ ಇದೆಯಾ ಅವ್ರಿಗೆ ಆಥರೈಸ್ಡ್ ನಮ್ಮ ವಾರ್ತಾ ಇಲಾಖೆಯಿಂದ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡನ್ನು ಕೂಡ ಇಶ್ಯೂ ಮಾಡ್ತಾರೆ ಅದನ್ನು ನೀವು ತೋರಿಸಿ ಅಂಥೇಳಿ ಅವರನ್ನು ಕೇಳಬಹುದಾಗಿದೆ ನಕಲಿ ಅಂತ ಕಂಡು ಬಂದಂಥ ಪಕ್ಷದಲ್ಲಿ ನೀವು ಅವರ ಮೇಲೆ ಅಸಾಲ್ಟ್ ಮಾಡೋದಾಗಲಿ ಕೈ ಮಾಡೋದಾಗಲಿ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನೀವು ಇನ್ಫಾರ್ಮೇಷನ್ ಕೊಟ್ಟಂಥ ಪಕ್ಷದಲ್ಲಿ ನಾವು ಅವ್ರ ಅಥೆಂಟಿಸಿಟಿ ಬಗ್ಗೆ ನಾವು ವೆರಿಫೈ ಮಾಡ್ತೇವೆ ವಿನಾಕಾರಣ ಈ ರೀತಿ ಜಗಳ ಮಾಡಿಕೊಂಡು ಕೈ ಕೈ ಮಿಲಾಯಿಸಿ ಒಡೆದಾಟ ಮಾಡಿಕೊಂಡು ಕಾನೂನಿನ ಸಂಘರ್ಷಕ್ಕೆ ಒಳಗಾಗೋದರ ಬದಲಾಗಿ ಈಗಾಗಲೇ ನಮಗೆ ತುರ್ತು ಸೇವೆ ಬೇಕಾದಂಥ ಪಕ್ಷದಲ್ಲಿ ಒನ್ ಒನ್ ಟೂ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅನ್ನುವಂತಹ ಒಂದು ವ್ಯವಸ್ಥೆ ಕೂಡ ಇದೆ ಇದನ್ನು ನೀವು ಕಾಲ್ ಮಾಡಿದ एस एस न्यूज से जुड़े हर लेटेस्ट जानकारी के लिए हमारे यूट्यूब एस एस न्यूज को सब्सक्राइब करें सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें अगर इस चैनल से जुड़े हर नए मुद्दे आपको पसंद आए हमारे वीडियोज को लाइक और शेयर जरूर करें और लगातार अपडेट के लिए देखते रहिए एस एस न्यूज